ಒಂದು ಮಲ್ಟಿಸ್ಟೋರ್ ಬಿಲ್ಡಿಂಗ್ ಮೇಲಿನಿಂದ ಸ್ವಲ್ಪ ದೂರದಲ್ಲಿರುವ ಎಂಟು ಮೀಟರ್ ಎತ್ತರದ ಬಿಲ್ಡಿಂಗ್ನ ಮೇಲ್ತುದಿ ಮತ್ತು ಪಾದವನ್ನ ಗಮನಿಸಿದಾಗ ಉಂಟಾಗುವ ಅವನತ ಕೋನಗಳು ಕ್ರಮವಾಗಿ ಮೂವತ್ತು ಮತ್ತು ನಲವತ್ತೈದು ಡಿಗ್ರಿಗಳಾದರೆ ಮಲ್ಟಿಸ್ಟೋರ್ ಸ್ಟೋರ್ ಬಿಲ್ಡಿಂಗ್ನ ಎತ್ತರ ಹಾಗೂ ಅವೆರಡು ಬಿಲ್ಡಿಂಗ್ಗಳಿರುವ ಗಳಿರುವ ದೂರವನ್ನ ಕಂಡುಹಿಡಿಯಿರಿ ಇಲ್ಲಿ ಒಂದು ಲೆಕ್ಕ ಕೊಟ್ಟಿದ್ದಾನೆ ಈ ಒಂದು ಲೆಕ್ಕವನ್ನು ಗಮನಿಸಿ ಒಂದು ಮಲ್ಟಿಸ್ಟೋರ್ ಬಿಲ್ಡಿಂಗ್ ಇದೆ ಆದರೆ ಮೇಲ್ನಿಂದ ಸ್ವಲ್ಪ ದೂರದಲ್ಲಿ ಎಂಟು ಮೀಟರ್ ಎತ್ತರದ ಬಿಲ್ಡಿಂಗ್ ಇದೆ ಈಗ ಮೊದಲನೇದಾಗಿ ನಾವು ಎಂಟು ಮೀಟರ್ ಎತ್ತರದ ಬಿಲ್ಡಿಂಗ್ ಒಂದು ನಾವು ರಚನೆ ಮಾಡಿಕೊಳ್ಳೋಣ ಎಂಟು ಮೀಟರ್ ಎತ್ತರದ ಒಂದು ಬಿಲ್ಡಿಂಗ್ ಅನ್ನ ನಾವು ರಚನೆ ಮಾಡಿಕೊಂಡಿದ್ದೇವೆ ಎಂಟು ಮೀಟರ್ ಇದರ ಎತ್ತರ ಮತ್ತೊಂದು ಮಲ್ಟಿಸ್ಟೋರ್ ಬಿಲ್ಡಿಂಗ್ ಮತ್ತೊಂದು ಮಲ್ಟಿಸ್ಟೋರ್ ಬಿಲ್ಡಿಂಗ್ ನ ಮೇಲ್ ನಿಂತ್ಕೊಂಡು ಮಲ್ಟಿಸ್ಟೋರ್ ಬಿಲ್ಡಿಂಗ್ನ ಮೇಲೆ ನಿಂತ್ಕೊಂಡು ಈಗ ಯಾವ ಬಿಲ್ಡಿಂಗ್ನ ಈ ಒಂದು ಜಾಗದಿಂದ ನೇರವಾಗಿ ನೋಡ್ತಿದ್ದಾನೆ ಅಂತಂದರೆ ಆ ಒಂದು ಕೋನ ಈ ರೀತಿ ನೇರವಾಗಿ ಉಂಟಾಗತ್ತೆ ನೇರವಾಗಿರ್ತಕ್ಕಂಥ ಕೋನ ಈ ರೀತಿ ಉಂಟಾಗತ್ತೆ ನಂತರ ಈಗ ಅವನು ಇಲ್ಲಿ ಇಲ್ಲಿ ನಿಂತ್ಕೊಂಡು ಈ ಒಂದು ತುದಿಯನ್ನು ಗಮನಿಸ್ತಿದ್ದಾನೆ ಅಂತಂದರೆ ಈ ಒಂದು ತುದಿಯನ್ನು ನಿಂತ್ಕೊಂಡು ಈ ಒಂದು ತುದಿಯನ್ನು ಗಮನಿಸ್ತಿದ್ದಾನೆ ಈ ಒಂದು ತುದಿ ಇಲ್ಲಿನ ಒಂದು ತುದಿಯನ್ನು ಗಮನಿಸ್ತಾ ಇದ್ದಾನೆ ಮತ್ತು ಇಲ್ಲಿನ ಒಂದು ತುದಿಯನ್ನು ಸಹ ಗಮನಿಸ್ತಾರೆ ಪಾದದ ತುದಿ ಮೇಲ್ತುದಿ ಮತ್ತು ಕೆಳತುದಿ ಎರಡನ್ನು ಸಹ ಆತ ಗಮನಿಸ್ತಿದ್ದಾನೆ ಗಮನಿಸಿದ್ದಾನೆ ಅಂತಂದಾಗ ಇಲ್ಲಿ ಉಂಟಾಗುವಂತಹ ಕೋನ ಇಲ್ಲಿ ಉಂಟಾಗ್ತಕ್ಕಂಥ ಕೋನ ಎಂಥದ್ದು ಮತ್ತು ಇಲ್ಲಿಂದ ಇಲ್ಲಿಗೆ ಉಂಟಾಗ್ತಕ್ಕಂಥ ಕೋನ ಎಂಥದ್ದು ಅಂದರೆ ಇಲ್ಲಿ ಇಲ್ಲಿ ಉಂಟಾಗ್ತಕ್ಕಂಥ ಕೋನ ಎಷ್ಟಪ್ಪ ಅವ್ನು ಕೊಟ್ಟಿದ್ದಾನೆ ಇಲ್ಲಿಂದ ಇಲ್ಲಿಗೆ ಉಂಟಾಗ್ತಕ್ಕಂಥ ಕೋನ ಮೇಲ್ತುದಿ ಎಂದಾಗ ಮೂವತ್ತು ಡಿಗ್ರಿ ಪಾದ ಪಾದವನ್ನು ನೋಡ್ತಾ ಇದ್ದೀರಿ ಅಂತಂದರೆ ಇದು ಟೋಟಲಿ ಇಲ್ಲಿಂದ ಇಲ್ಲಿವರೆಗೂ ನೋಡ್ತಿದ್ದಾನೆ ಅಂತಂದರೆ ನಲವತ್ತ ಐದು ಡಿಗ್ರಿ ಆಯಿತು ಹಾಗಾದರೆ ನಾವೀಗ ಏನನ್ನ ಕಂಡಿಡಿಬೇಕು ಅಂದರೆ ಈ ಒಂದು ಬಿಲ್ಡಿಂಗಿನ ಎತ್ತರವನ್ನು ಕಂಡುಹಿಡಿಬೇಕು ಮೊದಲನೇದಾಗಿ ಈ ಒಂದು ಬಿಲ್ಡಿಂಗ್ನ ಎತ್ತರವನ್ನು ನಾವು ಕಂಡಿಡ್ಕೊಳ್ಬೇಕು ಈ ಒಂದು ಎತ್ತರವನ್ನು ನಾವು ಕಂಡಿಡಿಬೇಕು ಎತ್ತರ ಈ ಬಿಲ್ಡಿಂಗ್ನ ಎತ್ತರ ಎಚ್ ಅಂತ ತಿಳ್ಕೊಳ್ಳೋಣ ಬಿಲ್ಡಿಂಗ್ನ ಎತ್ತರವನ್ನು ಕಂಡುಹಿಡಿಬೇಕು ನಾವು ಈಗ ನಂತರ ಈ ಎರಡೂ ಬಿಲ್ಡಿಂಗ್ ಗಳಿಗೆ ಇರ್ತಕ್ಕಂಥ ದೂರ ಇಲ್ಲಿಂದ ಇಲ್ಲಿಗೆ ಈ ಎರಡೂ ಬಿಲ್ಡಿಂಗ್ ಗಳಿಗೆ ದೂರವನ್ನು ನಾವು ಕಂಡುಹಿಡಿಬೇಕು ಈ ದೂರ ಇಲ್ಲಿ ನಮಗೆ ಎರಡು ಲಂಬಕೋನ ಬೀಜಗಳು ಉಂಟಾಗುತ್ತೆ ನೋಡಿ ಇಲ್ಲಿ ಈ ಒಂದು ಇದನ್ನು ಸಹ ನಾವು ಒಂದು ಕಾಲ್ಪನಿಕವಾಗಿ ನಾವು ಇಲ್ಲಿ ಸೇರ್ಸ್ಬೇಕಾಗತ್ತೆ ಇಲ್ಲೂ ಸಹ ಈ ರೇಖೆಯನ್ನು ನಾವು ಸೇರ್ಸ್ಕೋಬೇಕಾಗತ್ತೆ ಅದೊಂದು ಕಾಲ್ಪನಿಕವಾಗಿ ಇಲ್ಲಿ ಎಂಟು ಮೀಟರ್ ಇದಿದೆ ಅಂದ್ರೆ ಇದು ಸಹ ಎಷ್ಟಾಯ್ತಪ್ಪಾ ಅಂದ್ರೆ ಎಂಟು ಮೀಟರ್ ಆಯಿತು ಹಾಗಾದರೆ ಈ ಜಾಗ ಈ ಒಂದು ಎತ್ತರ ಎಷ್ಟಪ್ಪ ಅಂದರೆ ಈ ಟೋಟಲಿ ಎಚ್ ಅದರಲ್ಲಿ ಎಂಟು ಮೀಟರ್ನ ಅಂದರೆ ಎಚ್ ಮೈನಸ್ ಏಟ್ ಎಚ್ ಮೈನಸ್ ಏಟ್ ಅಂತಾಯಿತು ಈಗ ಇದರ ಒಂದು ಉದ್ದ ಇದರ ಉದ್ದ ಇವಾಗ ನಾವು ಸಾಮಾನ್ಯವಾಗಿ ಗಮನಿಸಿದ್ವಿ ಇದು ಮೂವತ್ತು ಡಿಗ್ರಿ ಇದೆ ಅಂತಂದಾಗ ಇಲ್ಲಿ ಉಂಟಾಗತಕ್ಕಂಥ ಕೋನನು ಸಹ ಎಷ್ಟಿದೆಯಪ್ಪ ಅಂದರೆ ಮೂವತ್ತು ಡಿಗ್ರಿ ಇಲ್ಲೂ ಸಹ ಮೂವತ್ತು ಡಿಗ್ರಿ ಉಂಟಾಯಿತು ಇಲ್ಲಿ ನಲವತ್ತೈದು ಡಿಗ್ರಿ ಉಂಟಾಗಿದೆ ಅಂದರೆ ಇಲ್ಲೂ ಸಹ ನಲವತ್ತೈದು ಡಿಗ್ರಿ ಉಂಟಾಗಿದೆ ಇದು ತೊಂಬತ್ತು ಡಿಗ್ರಿಯ ಒಂದು ಲಂಬಕೋನ ತ್ರಿಭುಜ ಇಲ್ಲೂ ಸಹ ತೊಂಬತ್ತು ಡಿಗ್ರಿಯ ಒಂದು ಲಂಬಕೋನ ತ್ರಿಭುಜ ಇದೆ ಎತ್ತರವನ್ನು ಕಂಡುಹಿಡಿಯಬೇಕು ಈ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ನ ಎತ್ತರವನ್ನು ಕಂಡಿಡಬೇಕು ಈ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ನ ಎತ್ತರವನ್ನು ನಾವೇನು ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಈ ಒಂದು ಎತ್ತರ ಇದು ಸಹ ನಾವು ಡಿ ಅಂತ ತಗೊಳ್ಳೋಣ ಇದನ್ನು ಸಹ ಡಿ ಅಂತ ತಗೊಳ್ಳೋಣ ಮೊದಲನೇದಾಗಿ ದೊಡ್ಡ ತ್ರಿಭುಜವನ್ನು ತೆಗೆದುಕೊಳ್ಳೋಣ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ದೊಡ್ಡ ತ್ರಿಭುಜ ಇದೆ ಈ ದೊಡ್ಡ ತ್ರಿಭುಜ ಅಂತಂದಾಗ ಇದು ನಲವತ್ತೈದು ಡಿಗ್ರಿ ಅಂದಾಗ ಇದು ಸಾಮಾನ್ಯವಾಗಿ ಎಷ್ಟು ಎಷ್ಟಿರುತ್ತಪ್ಪ ಅಂದ್ರೆ ನಲವತ್ತೈದು ಡಿಗ್ರಿನೇ ಇರುತ್ತೆ ನಲವತ್ತೈದು ಡಿಗ್ರಿ ಎರಡು ನಲವತ್ತೈದು ಡಿಗ್ರಿ ಇದೆ ಅಂದರೆ ಇದು ಸಮದ್ವಿಬಾಹು ತ್ರಿಭುಜ ಆಗುತ್ತೆ ಹಾಗಾದ್ರೆ ಇದು ಯಾವುದಕ್ಕೆ ಸಮ ಅಪ್ಪ ಅಂದ್ರೆ ಇದು ಟೋಟಲ್ ಇದೂ ಸಹ ಎಚ್ ಇಸ್ ಈಕ್ವಲ್ ಟು ಡಿ ಇದು ಎಚ್ ಇಸ್ ಇವಲ್ ಟು ಡಿ ಆಗುತ್ತೆ ಇದು ಸಹ ಡಿ ಗೆ ಸಮ ಆಗ್ತದೆ ನಾವೀಗೇನಪ್ಪ ಅಂದರೆ ಈಗ ಫಸ್ಟು ಕಂಡಿಟ್ಕೊಳ್ಳೋಣ ಎಚ್ ಎಸ್ ಸಿಕ್ವಲ್ ಟು ಡಿ ಹೇಗಾಗತ್ತೆ ಅಂತ ನೋಡೋಣ ಮೊದಲನೇದಾಗಿ ಟ್ಯಾನ್ ನಲವತ್ತ ಐದು ಡಿಗ್ರಿ ನಲವತ್ತೈದು ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಅಂದರೆ ಇಲ್ಲಿ ನಲವತ್ತೈದು ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥದ್ದು ಎಚ್ ಟೋಟಲಿ ಎಚ್ ಅಂತ ತಗೊಳ್ತೀವಿ ಇದನ್ನ ಎಚ್ ಉದ್ದವನ್ನು ಎಚ್ ಅಭಿಮುಖ ಎಚ್ ಡಿವೈಡೆಡ್ ಬೈ ಪಾದ ಡಿ ಎಚ್ ಡಿವೈಡೆಡ್ ಬೈ ಡಿ ನಮಗೆ ಗೊತ್ತಿದೆ ಲಂಬಕೋನ ತ್ರಿಬುಜವನ್ನು ನಾವು ರಚನೆ ಮಾಡಿಕೊಂಡು ಈ ಒಂದು ಟ್ಯಾನ್ ತೀಟಾ ಟ್ಯಾನ್ ನಲವತ್ತೈದು ಡಿಗ್ರಿಯನ್ನು ನಾವು ಕಂಡುಹಿಟ್ಕೊಳ್ಳೋಣ ಮೊದಲನೇದಾಗಿ ಟ್ಯಾನ್ ನಲವತ್ತೈದು ಡಿಗ್ರಿ ಎಸಿಕೊಳ್ತು ಒಂದು ಅಂತ ಗೊತ್ತಿದೆ ಆದರೆ ಇದು ಹೇಗೆ ಬಂತು ಅಂತ ಒಂದು ಸರಿ ನೋಡೋಣ ಇದನ್ನು ನಾವು ನಲವತ್ತೈದು ಡಿಗ್ರಿ ಅಂತ ತಿಳ್ಕೊಂಡಾಗ ನಲವತ್ತೈದು ಡಿಗ್ರಿ ಇದು ಸಹ ತೊಂಬತ್ತು ಡಿಗ್ರಿ ಆಗ್ತದೆ ನಲವತ್ತೈದು ಡಿಗ್ರಿ ಅಂತ ತಿಳ್ಕೊಂಡು ಇದು ತೊಂಬತ್ತು ಡಿಗ್ರಿ ಆದಾಗ ಇಲ್ಲೇನಪ್ಪ ಅಂದರೆ ಇದು ಒಂದು ಇದು ಒಂದು ಯೂನಿಟ್ ತಗೊಂಡಾಗ ಈ ಒಂದು ಕರ್ಣ ಎಷ್ಟಾಗುತ್ತಪ್ಪ ಅಂತಂದರೆ ರೂಟ್ ಎರಡಾಗುತ್ತೆ ಒಂದು ಸ್ಕ್ವೇರ್ ಒಂದು ಸ್ಕ್ವೇರ್ ಒಂದು ಸ್ಕ್ವೇರ್ ಅಂದರೆ ಒಂದು ಒಂದು ಸ್ಕ್ವೇರ್ ಅಂದರೆ ಒಂದು ಇಸ್ ಈಕ್ವಲ್ ಟು ಒಂದು ಪ್ಲಸ್ ಒಂದು ಎರಡು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎರಡಾದರೆ ಎ ಸಿ ಎಷ್ಟಾಗುತ್ತೆ ಅಂದರೆ ರೂಟ್ ಎರಡಾಗುತ್ತೆ ಈಗ ಇದೊಂದು ಎ ಬಿ ಸಿ ತ್ರಿಭುಜ ಅಂತ ನಾವು ತೆಗೆದುಕೊಂಡಾಗ ರೂಟ್ ಎರಡಾಯಿತು ಅಂದರೆ ಕರ್ಣ ಎಷ್ಟಾಯ್ತಪ್ಪ ಅಂದರೆ ರೂಟ್ ಎರಡಾಯಿತು ಇವಾಗ ನಮಗೆ ಇಲ್ಲಿ ಟ್ಯಾನ್ ಫೈವ್ ಟ್ಯಾನ್ ಫಾರ್ಟಿ ಫೈವ್ ಅಂತಂದರೆ ಆಪೋಸಿಟ್ ಬೈ ಅಡ್ಜಸ್ಟೆಂಟ್ ಅಂದರೆ ಒಂದು ಬೈ ಒಂದು ಅಂದರೆ ಒಂದು ಒಂದು ಈಸ್ ಈಕ್ವಲ್ ಟು ಎಚ್ ಬೈ ಡಿ ಎಚ್ ಬೈ ಡಿ ದೇರ್ ಫೋರ್ ಊರೇ ಗುಣಾಕಾರ ಮಾಡಿ ಊರೇ ಗುಣಾಕಾರ ಮಾಡಿದಾಗ ನಮ್ಗೆ ಏನು ಸಿಗುತ್ತಪ್ಪ ಅಂದರೆ ಎಚ್ ಇಸ್ ಈಕ್ವಲ್ ಟು ಡಿ ಅಂದರೆ ಎತ್ತರ ಎಷ್ಟಿದೆಯೋ ಆ ಎರಡು ಬಿಲ್ಡಿಂಗ್ಗಳಿಗೆ ಇರ್ತಕ್ಕಂಥ ದೂರನೂ ಅಷ್ಟೇ ಇದೆ ಅದರಿಂದ ನಾವು ಇಲ್ಲಿ ಒಂದು ವೇರಿಯೇಬಲನ್ನು ಕಂಡು ಹಿಡ್ಕೊಂಡ್ರೆ ಸಾಕು ಎತ್ತರವನ್ನು ಕಂಡು ಸಾಕು ಅಥವಾ ಆ ಎರಡು ಬಿಲ್ಡಿಂಗ್ಗಳ ನಡುವಿನ ದೂರವನ್ನು ಕಂಡು ಸಾಕು ಅವೆರಡು ಒಂದೇ ಇದೆ ಟ್ಯಾನ್ ತರ್ಟಿ ಡಿಗ್ರಿ ನೆಕ್ಸ್ಟ್ ನಾವು ಮುಂದಿನ ತಗೊಳ್ಳೋಣ ಟ್ಯಾನ್ ತರ್ಟಿ ಡಿಗ್ರಿ ಟ್ಯಾನ್ ತರ್ಟಿ ಡಿಗ್ರಿ ನೋಡಿ ಈ ಒಂದು ತ್ರಿಭುಜವನ್ನು ತೆಗೆದುಕೊಳ್ತಾ ಇದ್ದೀವಿ ಟ್ಯಾನ್ ತರ್ಟಿ ಡಿಗ್ರಿ ಅಂದರೆ ಆಪೋಸಿಟ್ ಎಚ್ ಮೈನಸ್ ಎಂಟು ಡಿವೈಡೆಡ್ ಬೈ ಅಡ್ಜಸ್ಸೆಂಟ್ ಆಪೋಸಿಟ್ ಬೈ ಅಡ್ಜಸ್ಸೆಂಟ್ ಡಿ ಟ್ಯಾನ್ ತರ್ಟಿ ಈಗ ಇದಕ್ಕೂ ಒಂದು ಲಂಬಕ್ಕೂ ನಾವು ತ್ರಿಭುಜವನ್ನು ರಚನೆ ಮಾಡಿ ಟ್ಯಾನ್ ತರ್ಟಿಯನ್ನು ಕಂಡು ಟ್ಯಾನ್ ತರ್ಟಿಯನ್ನು ಕಂಡಿಟ್ಕೊಳ್ಬೇಕಾದ್ರೆ ನಾವು ಸಿಕ್ಸ್ಟಿ ಡಿಗ್ರಿ ಇರತಕ್ಕಂಥ ಒಂದು ಆ್ಯಂಗಲ್ ರಚನೆ ಮಾಡ್ಕೊಳ್ಳೋಣ ಸಿಕ್ಸ್ಟಿ ಇದು ನೈಂಟಿ ಇಲ್ಲೇನಾಗುತ್ತಪ್ಪ ಅಂದರೆ ಇದು ತರ್ಟಿ ಡಿಗ್ರಿ ಪಿ ಕ್ಯೂ ಆರ್ ಅಂತ ತೆಗೆದುಕೊಂಡಾಗ ಇಲ್ಲಿ ಇದು ಒಂದನ್ನು ತೆಗೆದುಕೊಂಡಾಗ ಇದು ಎರಡು ತಗೊಂಡಾಗ ಇದು ರೂಟ್ ತ್ರೀ ಆಗ್ತದೆ ಕೋನಾ ಇವಾಗ ಇಲ್ಲಿ ತರ್ಟಿ ಡಿಗ್ರಿ ನಮಗೆ ಟ್ಯಾನ್ ಬೇಕಾಗಿರ್ತಕ್ಕಂಥದ್ದಲ್ಲಿ ಟ್ಯಾನ್ ತರ್ಟಿ ಅಂದರೆ ಇದು ಆಪೋಸಿಟ್ ಬೈ ಅಡ್ಜಸ್ಸೆಂಟ್ ಅಂದರೆ ಒಂದು ಬಾಗಿಸು ರೂಟ್ ಮೂರು ಟ್ಯಾನ್ ತರ್ಟಿ ಅಂದರೆ ಒಂದು ಬಾಗಿಸು ರೂಟ್ ಮೂರು ಈಸ್ ಈಕ್ವಲ್ ಟು ಎಚ್ ಮೈನಸ್ ಏಟ್ ಬಾಗಿಸು ಡಿ ಊರಿ ಗುಣಾಕಾರ ಮಾಡಿ ಡಿ ಇಸ್ ಈಕ್ವಲ್ ಟು ರೂಟ್ ತ್ರೀ ಇಂಟು ಎಚ್ ಮೈನಸ್ ಎಯ್ಟ್ ಈಗ ಇಲ್ಲಿ ಎಚ್ ಇಸ್ ಈಕ್ವಲ್ ಟು ಡಿಯನ್ನು ಆದೇಶ ಮಾಡ್ಕೊಳ್ಳೋಣ ರೂಟ್ ತ್ರೀ ಇಂಟು ಡಿ ಮೈನಸ್ ಎಯ್ಟ್ ಯಾಕಪ್ಪ ಅಂದರೆ ಎಚ್ ಇಸ್ ಈಕ್ವಲ್ ಟು ಡಿ ಆಗಿರ್ತದೆ ಇಲ್ಲಿ ರೂಟ್ ತ್ರೀಯನ್ನು ಆ್ಯಡ್ ಮಾಡ್ಕೊಂಡಿದ್ದೇವೆ ಡಿ ಹಾಗೆ ಇದೆ

ಪ್ಲಸ್ ಡಿ ಎರಡೂ ಕಡೆ ಮೈನಸ್ ಡಿಯನ್ನು ಕೂಡ್ಕೊಳ್ಳಿ ರೂಟ್ ತ್ರೀ ಡಿ ಮೈನಸ್ ಡಿ ಈಗ ಡಿ ಡಿ ಕ್ಯಾನ್ಸಲ್ ಆಯಿತು ಎಯ್ಟ್ ರೂಟ್ ತ್ರೀ ಈಸ್ ಈಕ್ವಲ್ ಟು ಡಿ ಕಾಮನ್ ತಗೊಂಡಾಗ ರೂಟ್ ತ್ರೀ ಮೈನಸ್ ಒನ್ ಈಗ ಡಿ ಈಸ್ ಈಕ್ವಲ್ ಟು ಎಯ್ಟ್ ರೂಟ್ ತ್ರೀ ಡಿವೈಡೆಡ್ ಬೈ ರೂಟ್ ತ್ರೀ ಮೈನಸ್ ಒನ್ ಎರಡು ಕಡೆ ರೂಟ್ ತ್ರೀ ಮೈನಸ್ ಒಂದರಿಂದ ಭಾಗಿಸ್ಕೊಳ್ಳಿ ಭಾಗಿಸ್ಕೊಂಡಾಗ ಏಟ್ ರೂಟ್ ತ್ರೀ ಬೈ ರೂಟ್ ತ್ರೀ ಮೈನಸ್ ಒನ್ ಡಿ ರೂಟ್ ತ್ರೀ ಮೈನಸ್ ಒನ್ ಕ್ಯಾನ್ಸಲ್ ಆಗುತ್ತೆ ಏಟ್ ರೂಟ್ ತ್ರೀ ಇಂಟು ರೂಟ್ ತ್ರೀ ಮೈನಸ್ ಒನ್ ಇಲ್ಲಿ ಡಿ ಬಂತು ನಮಗೆ ಈಗ ನಾವು ಇದಕ್ಕೆ ಛೇದವನ್ನು ಅಕರಣೀಕರಿಸಬೇಕು ಹೀಗೆ ಬಿಡೋದಕ್ಕೆ ಚೆನ್ನಾಗಿರೋದಿಲ್ಲ ಡಿ ಎ ಛೇದವನ್ನು ಅಕರಣೀಕರಿಸಿ ಛೇದವನ್ನು ಅಕರಣೀಕರಿಸಿದಾಗ ರೂಟ್ ಮೂರು ಮೈನಸ್ ಒಂದರ ಅಕರಣೀಕಾರಕ ರೂಟ್ ಮೂರು ಪ್ಲಸ್ ಒಂದು ಡಿವೈಡೆಡ್ ಬೈ ರೂಟ್ ಮೂರು ಪ್ಲಸ್ ಒಂದು ಡಿ ಈಸ್ ಈಕ್ವಲ್ ಟು ಎಯ್ಟ್ ರೂಟ್ ತ್ರೀ ಇಂಟು ರೂಟ್ ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ರೂಟ್ ತ್ರೀ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಅಂದರೆ ಮೂರು ಮೂರು ಮೈನಸ್ ಒಂದು ಅಂದರೆ ಎರಡು ಎರಡಾಯಿತು ಈಗ ಇದನ್ನು ಇಲ್ಲೇ ಸುಲಭೀಕರಿಸಿ ಎರಡು ಒಂದ್ಲ ಎರಡು ಎರಡು ನಾಲ್ಕಲಿ ಅಂದರೆ ಡಿ ಇಸ್ ಈಕ್ವಲ್ ಟು ಡಿ ಇಸ್ ಈಕ್ವಲ್ ಟು ನಾಲ್ಕು ರೂಟ್ ಮೂರು ಇಂಟು ರೂಟ್ ಮೂರು ಪ್ಲಸ್ ಒಂದು ಅಥವಾ ಈ ರೂಟ್ ಮೂರನ್ನು ಒಳಗಡೆ ಕಳಿಸಿ ನಾಲ್ಕು ಇಂಟು ರೂಟ್ ಮೂರು ಇಂಟು ರೂಟ್ ಮೂರು ರೂಟ್ ಮೂರು ಓಲ್ ಸ್ಕ್ವೇರ್ ವರ್ಗ ಮೂಲ ಕ್ಯಾನ್ಸಲ್ ಮೂರು ಪ್ಲಸ್ ರೂಟ್ ಮೂರು ಅಂದರೆ ಡಿ ಈಸ್ ಈಕ್ವಲ್ ಟು ನಾಲ್ಕು ಇಂಟು ಮೂರು ಪ್ಲಸ್ ರೂಟ್ ಮೂರು ಅಂದರೆ ಈ ಬಿಲ್ಡಿಂಗಿನ ಎತ್ತರ ದಟ್ ಇಸ್ ಈಕ್ವಲ್ ಟು ಡಿ ಇಸ್ ಈಕ್ವಲ್ ಟು ಎಚ್ ಡಿ ಇಸ್ ಈಕ್ವಲ್ ಟು ಎಚ್ ಆಗಿರೋದ್ರಿಂದ ನಾಲ್ಕು ಇಂಟು ಮೂರು ಪ್ಲಸ್ ರೂಟ್ ಮೂರು ಯೂನಿಟ್ಗಳು ಯೂನಿಟ್ಸ್ ಅಂದರೆ ಎತ್ತರ ಎಷ್ಟಪ್ಪ ಅಂದರೆ ಆ ಎರಡು ಬಿಲ್ಡಿಂಗ್ಗಳ ನಡುವಿನ ಎತ್ತರ ಎಚ್ ಇಸ್ ಈಕ್ವಲ್ ಟು ಸೇಮ್ ನಾಲ್ಕು ಇಂಟು ಮೂರು ಪ್ಲಸ್ ರೂಟ್ ಮೂರು ಯೂನಿಟ್ಸ್ ಬಿಲ್ಡಿಂಗಿನ ಎತ್ತರ ಆಯಿತು ಎರಡು ಬಿಲ್ಡಿಂಗ್ ನಡುವಿನ ದೂರ ಎರಡು ಬಿಲ್ಡಿಂಗ್ಗಳ ನಡುವಿನ ದೂರ ದೂರ ಡಿ ಡಿ ಇಸ್ ಈಕ್ವಲ್ ಟು ನಾಲ್ಕು ಇಂಟು ಮೂರು ಪ್ಲಸ್ ರೂಟ್ ಮೂರು ಯೂನಿಟ್ಗಳು